ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಇವತ್ತು ದೀಪಾವಳಿ ಹಬ್ಬ ಇದೆ. ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ದೀವಿ. ಸೊ ಬನ್ನಿ, ನಮ್ಮನೇಲಿ ದೀಪಾವಳಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮನೆ ಮುಂದೆ ಈ ಥರ ಚಿಕ್ಕ ರಂಗೋಲಿ ಹಾಕಿ ಕಲರ್ ಹಾಕಿದ್ವಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಹಬ್ಬ ಅಂದರೆ ಹೋಳಿಗೆ ಊಟ. ಸೊ ಹಬ್ಬ ದಿನ ಹೋಳಿಗೆ ಮಾಡಿದ್ರು, ಊಟ ಎಲ್ಲ ಮಾಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹೊರಗಡೆ ಇಲ್ಲಿ ಅಂಗಳದಲ್ಲಿ ಸೆಗಣಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿದ್ದೀವಿ, ನೋಡ್ಬೋದು. ಸೊ ಹಾಗೆ ಇಲ್ಲಿ ಡೆಕೋರೇಷನ್ ಕೂಡ ರೆಡಿ ಆಗಿದೆ. ಇದು ಒಂಥರ ಫೋಟೋ ಬೂತ್ ಥರ ಮಾಡಿದ್ದೀವಿ. ಇಲ್ಲಿ ಇವಾಗ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಈ ಪ್ಲೇಸಲ್ಲಿ ಫ್ಲವರ್ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಇದು ಫ್ಲವರ್ ಡೆಕೋರೇಷನ್ಗೆ ಈ ಥರ ಸ್ವಲ್ಪ ಎಲೆ ಬೇಕಾಗಿದೆ, ಅದಕ್ಕೂ ಈ ಥರ ಎಲೆ ಹರ್ಕೊಳಕ್ಕೆ ಬಂದಿದ್ದೀನಿ. ಹಾಯ್ ಮಾಡು. ಸೊ ಎಲ್ಲ ಎಷ್ಟು ಎಫರ್ಟ್ಸ್ ಹಾಕ್ತಿದ್ದಾರೆ ನೋಡಿ ಇಲ್ಲಿ. ಪಿಂಕ್ ತಾಂಡು, ರೋಸ್ ತಾಂಡು, ಹಂಗೆ ಆಗ್ಬಿಡ್ರಿ. ಇಲ್ಲೊಂಚೂರು ಗ್ಯಾಪ್ ಬಿಡ್ತೀರಿ, ಇನ್ನ ಸ್ವಲ್ಪ ಹರಿಬೇಕು. ಹರಿಯಿಂದ ಯಾಕ ಈಗ ಇವತ್ತು ತಾಪಡೆ ಪಕಡೆ ತ ಕವರ್ ನಾಗ ನೋಡಿದ್ದು ನೋಡು. ಸೊ ಫೈನಲಿ ಫೈನಲಿ ನೋಡ್ಬೋದು ಈ ತರ ರೆಡಿ ಆಗಿದೆ. ಹೇಗ ಅನ್ಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ಲವರ್ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ. ಇವಾಗ ಒಂದು ಟ್ರಾನ್ಸಾಕ್ಷನ್ ಇನ್ಸ್ಟಾಗ್ರಾಮ್ಗೆ ಒಂದು ಟ್ರಾನ್ಸಾಕ್ಷನ್ ರೀಲ್ಸ್ ಮಾಡೋಣ ಅಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಕರೆದಿದ್ದೀನಿ. ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಆ ಥರ ಟ್ರಾನ್ಸಾಕ್ಷನ್ ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ, ನೋಡಬೇಕು. ನೋಡ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆದರೆ ಇವ್ರನ್ನೆಲ್ಲರನ್ನು ಒಟ್ಟಿಗೆ ಕರೆದು ಮಾಡಿಸೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡ್ಬೋದು ಇವಾಗ ಸೀರೆ ಉಟ್ಕೊಂಡು ಎಲ್ಲ ರೆಡಿ ಆಗಿದ್ದೀವಿ ಸಂಜೆಗೆ. ಸೊ ನಾನು ರೆಡಿ ಆಗಿದ್ದೀನಿ, ಇನ್ನು ನಮ್ಮ ಮನೆಯವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ತುಂಬ ಜನ ರೆಡಿ ಆಗೋರು ಇದ್ದಾರೆ. ಸೊ ಇವಾಗ ನೈಟ್ ಡೆಕೋರೇಷನ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಇನ್ನೂ ಸಂಜೆ ಆಗಿದೆ, ಇನ್ನೂ ಸ್ವಲ್ಪ ನೈಟ್ ಆದ ತಕ್ಷಣ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಇನ್ನೂ ದೀಪ ಹಚ್ಚಬೇಕು. ಸೊ ಎಲ್ಲರೂ ರೆಡಿ ಆದಮೇಲೆ ಹಚ್ಚೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಲೈಟಿಂಗ್ಸ್ ನೋಡಿ ಆದರೆ. ಇಲ್ಲೊಂದ್ ಹಾಕು ಭವ್ಯ ಎಣ್ಣೆ ನಡ್ಕೊಳ್ದು ಹಾಕಿನಿ. ಮತ್ತೆ ಬತ್ತಿಡು. ಅದು ಬತ್ತಿ ಎಲ್ಲ ಇಲ್ಲ, ಅಲ್ಲಿ ಬ್ಯಾರೆ ತಾಂಬೋ. ಇರ್ಲಿ ಬಿಡು, ನಡೀತದ ಏನಾಗಲ್ಲ. ಅಮ್ಮ ಇದು ಹತ್ತಿಡು. ಈ ಟ್ರಾನ್ಸಾಕ್ಷನ್ ರೀಲ್ಸ್ ನೀವು ನೋಡಬೇಕು ಅಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು.
ಇವಾಗ ನೈಟ್ ಟೈಮಲ್ಲಿ ನೋಡ್ಬೋದು ಡೆಕೋರೇಷನ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಫ್ಲವರ್ ಪಾಟ್ ಮೇಲೆ ಅಮ್ಮ ನಿಂದ್ರ ಉದ್ದ ಮಾಡ. ಮನೆ ಮುಂದೆ ದೀಪ ಎಲ್ಲ ಹಚ್ಚಿದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ತಗೊಂಡಾದ್ಮೇಲೆ ಎಲ್ಲರೂ ಸೇರಿ ಸ್ವಲ್ಪ ಪಟಾಕಿ ಹಚ್ಚಿದ್ವಿ. ನಾವು ದೊಡ್ಡ ದೊಡ್ಡ ಡಮ್ ಡಮ್ ಪಟಾಕಿ ಆ ಥರ ಏನೂ ಇದ್ದಿಲ್ಲ, ಬರೀ ಫ್ಲವರ್ ಪಾಟ್, ಸುರುಸುರು ಕಡ್ಡಿ, ಆಮೇಲೆ ಚಕ್ರಬಾಣ ಅಷ್ಟೇ ತೊಗೊಂಡೋಗಿದ್ವಿ. ಪಟಾಕಿ ಎಲ್ಲ ಹಚ್ಬೇಕಾದ್ರೆ ತುಂಬಾನೇ ಹುಷಾರಾಗಿ ಹಚ್ಚಿ. ನೋಡ್ಬೋದು ನಾವು ಇವಾಗ ಫ್ಲವರ್ ಪಾಟ್ ಹಚ್ಚಿದ್ದು, ಫ್ಲವರ್ ಪಾಟ್ ಕೂಡ ಡಮ್ ಅಂದ್ಬಿಡ್ತು. ದೀಪಾವಳಿ ಹಬ್ಬ ಈ ಸಲ ಎರಡು ದಿನ ಬಂದಿತ್ತು. ಒಂದಿನ ಅಮಾವಾಸ್ಯೆ ದಿನ ಹಬ್ಬ ಮಾಡ್ತಾರೆ, ಇನ್ನೊಂದು ದಿನ ಅಮಾವಾಸ್ಯೆ ಆದಮೇಲೆ ಮಾಡ್ತಾರೆ. ಅದನ್ನು ಪಾಡ್ಯ ಅಂತ ಹೇಳ್ತೀವಿ ನಾವು. ಪಾಡ್ಯ ದಿನ ನೋಡ್ಬೋದು ಈ ಥರ ಸಗಣಿಯಿಂದ ಪಾಂಡವರನ್ನ ಮಾಡ್ತೀವಿ. ಬಾಗಿಲ ಮುಂದೆ ಹಾಗೆ ದೇವ್ರ ಮುಂದೆ ಇಡ್ತೀವಿ, ಇಟ್ಟು ಪಾಂಡವರನ್ನ ಪೂಜೆ ಮಾಡಬೇಕು. ಅಂದರೆ ಏನೋ ಅದಕ್ಕೆ ಕುಂಕುಮ, ಅರಿಶಿನ, ಹೂವು ಅದೆಲ್ಲ ಇಟ್ಟು ಈ ಥರ ಪೂಜೆ ಮಾಡಿ ಬಾಗಿಲ ಮುಂದೆ ಹಾಗೆ ದೇವ್ರ ಮುಂದೆ ಎಲ್ಲ ಇಡ್ತೀವಿ ನಾವು. ಹಬ್ಬ ಎಲ್ಲ ಮುಗೀತು, ನಿಮ್ಮನೇಲಿ ದೀಪಾವಳಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವತ್ತಿನ ದಿನ ಸಂಜೆನೆ ನಾವು ಎಲ್ಲ ಕಸಿನ್ಸ್ ಎಲ್ಲ ಮನೇಲಿದ್ರಲ್ಲ, ಎಲ್ಲರನ್ನೂ ಕರ್ಕೊಂಡು ಹೊರಗಡೆ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದಿದ್ವಿ. ಇನ್ನೇನು ನೆಕ್ಸ್ಟ್ ದಿನ ನಾವು ಕೂಡ ಬೆಂಗಳೂರಿಗೆ ಬರ್ತೀವಿ, ಮತ್ತೆ ಊರಿಗೆ ಹೋಗೋದು ಯಾವಾಗ ಏನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದಿದ್ದೀವಿ ಇವಾಗ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.